ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್. ನಿಮ್ಮೆಲ್ಲರಿಗೂ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ನಾವೆಲ್ಲಿದ್ದೀವಿ, ನೀವು ನಮ್ಮ ಹಿಂದ್ಗಡೆ ನೋಡ್ತಾ ಇರುವ ಪಾರ್ಕ್ ಅಥವಾ ಗಾರ್ಡನ್ನ ಸುಂದರವಾದ ದೃಶ್ಯವನ್ನು ನೋಡ್ತಾ ಇರ್ಬೋದು. ನಾವು ಕಣ್ಣಂಬಾಡಿ ಕಟ್ಟೆ ಕೃಷ್ಣರಾಜ ಸಾಗರ, ಕಣ್ಣಂಬಾಡಿ ಕಟ್ಟೆ ಕೃಷ್ಣರಾಜ ಸಾಗರ ಎಲ್ಲಿರೋದು? ಮಂಡ್ಯ ಮತ್ತು ಮೈಸೂರು ಇದರ ಪ್ರಾಂತ್ಯದಲ್ಲಿ. ನಮ್ಮ ವಿಶ್ವೇಶ್ವರಯ್ಯನವರ ಒಂದು ಇಂಜಿನಿಯರಿಂಗಿಂದ ಮೂಡಿ ಬಂದ ಅದ್ಭುತವಾದ ಒಂದು ಅಣೆಕಟ್ಟಿನ ಪ್ರದೇಶದಲ್ಲಿದ್ದೇವೆ. ಈ ಅಣೆಕಟ್ಟು ನಿರ್ಮಾಣವಾಗಿದ್ದೇ ಒಂದು ರೋಚಕವಾದ ಕಥೆ ಸ್ನೇಹಿತರೆ. ಆ ರೋಚಕತೆ ಹೇಗಿತ್ತಂದರೆ, ನಮ್ಮ ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ಕೃಷ್ಣರಾಜ ಒಡೆಯರವರು ಸುಮಾರು 150 ಕೆಜಿಗೂ ಮಿಕ್ಕಿ ಹೆಚ್ಚಿನ ಚಿನ್ನವನ್ನು ಮಾರಿ ಈ ಅಣೆಕಟ್ಟನ್ನು ಕಟ್ಟಲಾಗಿತ್ತು. ಸ್ನೇಹಿತರೆ ನೋಡಿ, ಈ ಅಣೆಕಟ್ಟನ್ನು ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ, ನಿಮಗೆ ನೋಡ್ಬೋದು ನೀವು. ಈ ಇದಕ್ಕೆ ಹೇಳ್ತಾರೆ KRS ಡ್ಯಾಮ್ ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು KRS ಡ್ಯಾಮ್. ಈ ಡ್ಯಾಮ್ನ ಕತೆ, ನಮ್ಮೊಬ್ಬ ಮಹಾರಾಜ ನಮ್ಮನ್ನು ಆಳ್ತಾ ಇದ್ದವರು, ಆಗ ಈ ಕರ್ನಾಟಕ ಸರ್ಕಾರ ಬರಲಿಲ್ಲ, ಪ್ರಜಾಪ್ರಭುತ್ವ ಇನ್ನೇನು ಶುರುವಾಗಿಲ್ಲ, ಆ ಸಮಯದಲ್ಲೇ ಈ ರೀತಿಯ ಒಂದು ಕನಸನ್ನು ಕಂಡು ಈ ರೀತಿಯ ಒಂದು ಅಣೆಕಟ್ಟನ್ನು ಕಟ್ಟಿ ಕಣ್ಣಂಬಾಡಿಯ ಕಟ್ಟದಿದ್ದಾರೆ ಆಗುತ್ತಿತ್ತೆ ಕರುನಾಡು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರದ್ದೇ ಧ್ವನಿಯಲ್ಲಿ ಚಿತ್ರದಲ್ಲಿ ಹಾಡಿದ್ದಾರೆ. ಆ ಹಾಡಿಗೆ ಪೂರಕವಾಗಿ ಸತ್ಯವಾಗಿ ನೋಡುವಂಥದ್ದಿದೆ ನೋಡಿ ಸ್ನೇಹಿತರೆ, ಬನ್ನಿ. ಆದಷ್ಟು ನಿಮಗೆ ಈ ನೀವು ನೋಡಿರ್ಬೋದು ಕಣ್ಣಂಬಾಡಿ ಕಟ್ಟೆ, ಆದರೆ ಎಷ್ಟೋ ಜನ ನೋಡಲಿರ್ಲಿಕ್ಕಿಲ್ಲ ಈ ಒಂದು ಇದರ ಸೌಂದರ್ಯ ಮತ್ತು ಇದರ ಸುಂದರತೆ ನೋಡಲಿಕ್ಕಿಲ್ಲ. ಈ ಈ ಕಟ್ಟೆಯ ಒಂದು ಸೌಂದರ್ಯತೆ ಹೇಗಿದೆ ಅಂದರೆ, ಸ್ನೇಹಿತರೆ ನೋಡ್ತಾ ಇದ್ದೀರಾ ನನ್ನ ಹಿಂದೆ ದೃಶ್ಯ ಕಾಣ್ತಾ ಇರೋದು, ಈ ಅಣೆಕಟ್ಟಿನ ಸೌಂದರ್ಯವನ್ನು ನೀವು ನೋಡ್ಬೋದು. ಈ ಅಣೆಕಟ್ಟು ಸಾಮಾನ್ಯವಾದ ಅಣೆಕಟ್ಟಲ್ಲ ಸ್ನೇಹಿತರೆ, ಒಬ್ಬ ರಾಜ ಕಂಡ ಕನಸು. ಆ ರಾಜ ಕಂಡ ಕನಸಿಗೆ ಅದಕ್ಕೊಂದು ಪ್ಲ್ಯಾನ್ ಆಗಿ ನಿಂತವರೇ ಸರ್ ವಿಶ್ವೇಶ್ವರ ಅಯ್ಯನವರು. ಮತ್ತು ಇನ್ನೂ ಹೇಳಬೇಕಾದ್ರೆ ಅವರು ಮಾತ್ರ ಇರಲಿಲ್ಲ, ಅವ್ರ ಜೊತೆ ಬೇರೆ ಬೇರೆ ವಿಜ್ಞಾನಿಗಳು ಸೇರಿಕೊಂಡಿದ್ದರು. ಆದರೆ ಈ ಕಣ್ಣಂಬಾಡಿ ಇವತ್ತು ನಮ್ಮೊಂದಿಗಿದೆ, ಸಾಕಷ್ಟು ದೊಡ್ಡ ಸೌಂದರ್ಯವನ್ನು ಹೊತ್ತು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಒಂದು ಈ ಅಣೆಕಟ್ಟು. ಇನ್ನು ಕಣ್ಣಂಬಾಡಿ ಕಟ್ಟೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇಲ್ಲಿ ಕಣ್ವ ಋಷಿ ಎಂಬುವರು ತಪಸ್ಸು ಮಾಡಿದ್ರು ಅಂತ ಒಂದು ಐತಿಹ್ಯ ಇದೆ. ಹಾಗಾಗಿ ಕಣ್ಣಂಬಾಡಿ ಅನ್ನುವಂಥ ಹೆಸರು ಬಂತು, ಕಣ್ಣಂಬಾಡಿ ಅಂತ ಕರೀತಾರೆ ಅನ್ನುವ ಒಂದು ನಂಬಿಕೆಗಳು ಇವೆ. ಈ ಈ ಸೌಂದರ್ಯತೆಯನ್ನು ನೋಡ್ತಾ ಹೋಗಿ ಸ್ನೇಹಿತರೆ, ಈ ನೋಡಿ ಇದು ಸುಂದರವಾದ ಅಣೆಕಟ್ಟು. ನಮ್ಮ ಮಾನವ ಹಕ್ಕು ಚಾನಲಲ್ಲಿ ಮೊದಲ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಈ ಕೆಲವೊಂದು ಪ್ಲೇಸ್ಗಳಿಗೆ ಹೋಗಿ ಕೆಲವೊಂದು ಇದನ್ನು ತೋರಿಸುವಂಥದ್ದು ಈ ಎಲ್ಲ ನಾವು ನೋಡಿ, ಸೌಜನ್ಯ ಹೋರಾಟಕ್ಕೋಸ್ಕರ ನಾವು ಮೈಸೂರಿಗೆ ಬಂದಿದ್ವಿ. ಸೌಜನ್ಯನ ಹೋರಾಟದ ಒಂದು ಲೈವನ್ನು ಮಾಡಲಿಕ್ಕೆ ಮೈಸೂರಿನ ಒಡನಾಡಿ ಸಂಸ್ಥೆಯವರು ಒಂದು ಸೌಜನ್ಯ ಯೋಗ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ನಿಟ್ಟಿನಲ್ಲಿ ಅದರ ನೇರ ಪ್ರಸಾರವನ್ನು ಮಾಡಲಿಕ್ಕೆ, ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಅದರ ದೃಶ್ಯವನ್ನು ಕಾಣಿಸ್ಲಿಕ್ಕೆ ನಾನು ಬಂದಿದ್ದೆ. ಹಾಗೆ KRS ಈ ನಮ್ಮ ಕಣ್ಣಂಬಾಡಿ ಕಟ್ಟೆಯನ್ನು ಸಹ ಒಂದು ಕವರ್ ಮಾಡಿ ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ಪಾರ್ಕನ್ನು ನೋಡ್ಬೋದು. ಈ ಪಾರ್ಕ್ನ ಬಳಿ ಹೋಗ್ತಾ ಇದ್ದೀನಿ, ನೀವು ನೋಡಿ ಬನ್ನಿ ನನ್ನ ಜೊತೆ. ಅದ್ಭುತವಾದ ದೃಶ್ಯ ಸ್ನೇಹಿತರೆ. ಆ ಸೀನ್ ದೃಶ್ಯವನ್ನು ನೋಡ್ತಾ ಹೋದರೆ ನಿಮಗೆ ಸಾಕಷ್ಟು ಒಂದು ರೋಮಾಂಚನ ಆಗ್ತದೆ ಮತ್ತು ಅದರದ್ದೇ ಆದ ಒಂದು ಕಲ್ಪನೆ ಬರ್ತದೆ. ನೋಡಿ ಎಷ್ಟು ಒಂದು ಸೌಂದರ್ಯ ಆಗಲಿಕ್ಕೆ ಆವಾಗಲೇ ಒಂದು ಎಷ್ಟು ರಿಚ್ನೆಸ್ ಇತ್ತು ಅನ್ನೋದನ್ನು ನೋಡ್ತೀನಿ. ಇಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡ್ತೀನಿ. ನೋಡಿ ಎಷ್ಟು ಈ ಸೌಂದರ್ಯವಾಗಿ ಎಷ್ಟು ಚಂದವಾಗಿ ಮಾಡಿದ್ದಾರೆ ಅಂತ ಹೇಳಿದರೆ, ನೋಡಿ ನನ್ನ ಹಿಂದ್ಗಡೆ ಇದೆ ಸೌಂದರ್ಯವಾದ ಒಂದು ಸುಂದರವಾದ ಒಂದು ಪಾರ್ಕ್ ಸಹ ಇದೆ. ಈ ಒಂದು ಸೌಂದರ್ಯವನ್ನು ನೋಡ್ತಾ ಹೋದರೆ, ಈ ಒಂದು ದೃಶ್ಯವನ್ನು ನೋಡ್ತಾ ಹೋದರೆ ಸಾಕಷ್ಟು ಒಂದು ರೋಮಾಂಚನ ಆಗ್ತದೆ. ಈ ಒಬ್ಬ ರಾಜನಾದವನು ತನ್ನದೇ 150 ಕೆಜಿಗೂ ಹೆಚ್ಚಿನ ಚಿನ್ನವನ್ನು ವ್ಯಾಪಾರ ಮಾಡಿ ಒಂದು ಅಣೆಕಟ್ಟನ್ನು ಕಟ್ತಾರೆ ಅಂದರೆ, ಆ ಕಲ್ಪನೆ ನೋಡಿ ಸ್ನೇಹಿತರೆ. ಹಾಂ, ಕೃಷ್ಣರಾಜ ಒಡೆಯರಿಗೆ ನನ್ನದೊಂದು ಹ್ಯಾಟ್ಸ್ ಆಫ್, ಮತ್ತು ಅವರ ಒಂದು ಕುಟುಂಬದಲ್ಲಿ ಒಂದು ಸೈಂಟಿಫಿಕ್ ಆಗಿ ಒಂದು ರಾಜಕಾರಣ ಮಾಡ್ಕೊಂಡು ಬಂದಂಥ, ಒಂದು ರಾಜ್ಯವನ್ನು ನಡೆಸ್ಕೊಂಡು ಬಂದಂಥ ಉದಾಹರಣೆಗಳು ಕಾಣಿಸ್ತದೆ. ಅವರೆಷ್ಟೋ ಕಾಲೇಜುಗಳನ್ನು ಶಾಲೆಗಳನ್ನ ಕಟ್ಟಿಸಿದ್ರು ಅನ್ನೋ ಒಂದು ಉದಾಹರಣೆಗಳು ಇವೆ. ಆದರೆ ಪ್ರಪ್ರಥಮವಾಗಿ ಪ್ರಪಂಚದಲ್ಲೇ ಸ್ವಯಂಚಾಲಿತ ಅಂದರೆ ನೀರನ್ನು ಆಟೋಮೆಟಿಕ್ ಆಗಿ ಹೊರಗಡೆ ಬಿಡುವಂಥ ಒಂದು ಅಣೆಕಟ್ಟು ಇದು KRS ಅಣೆಕಟ್ಟನ್ನು ತೋರಿಸ್ತಾರೆ. ನೋಡಿ ನಮ್ಮ ಕ್ಯಾಮ್ರಾಮ್ಯಾನ್ ಅಣೆಕಟ್ಟನ್ನು ತೋರಿಸ್ತಾರೆ, ಮತ್ತೊಮ್ಮೆ ನೋಡಿ ನೀವು ಇದನ್ನು. ಸರಿ ನೋಡಿ ಸ್ನೇಹಿತರೆ, ಈಗ ಈ ಇದರ ದೃಶ್ಯವನ್ನು ಸಾಕಷ್ಟು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಕಾರಂಜಿ ನೋಡಿ, ಆ ಕಾರಂಜಿಯ ಒಂದು ಸೌಂದರ್ಯ ನೋಡಿ, ಎಷ್ಟು ಚಂದವಾದ ಒಂದು ಕಾರಂಜಿ ಹರ್ತಾ ಇದೆ.
ಸೌಜನ್ಯ ನಮ್ಮನ್ನು ಎಲ್ಲೆಲ್ಲ ಕರ್ಕೊಂಡು ಬರ್ತಾಳೋ ಅಂತ ಗೊತ್ತಿಲ್ಲ. ಈ ಸೌಜನ್ಯನ ಹೋರಾಟಕ್ಕೆ ಬಂದಾಗ ಈ ಒಂದು ಇದಕ್ಕೂ ಸಹ ಬರಬೇಕಾಯಿತು. ಇಲ್ಲಿ ನಿಮಗೆ ಸಹ ಇದ್ರದ್ದು ನಾನು ನೋಡಿದಂಥ ಒಂದು ಸೌಂದರ್ಯವನ್ನು ನಿಮಗೂ ಸಹ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆದಷ್ಟು ನಾವು ಇಂತಹದ್ದೇ ಒಳ್ಳೊಳ್ಳೆ ಸುದ್ದಿಗಳನ್ನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಚಾನಲ್ ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ಅಷ್ಟೇ ಕ್ವಾಲಿಟಿ ಸುದ್ದಿಗಳನ್ನು ಕೊಡಲಿಕ್ಕಾಗ್ತದೆ. ಒಂದು ಸುದ್ದಿಯನ್ನು ಮಾಡಬೇಕಾದ್ರೆ ಸಾಕಷ್ಟು ಖರ್ಚುಗಳಿರ್ತದೆ ಸ್ನೇಹಿತರೆ, ಅಲ್ಲಿ ಹೋಗಿ ಆ ಇದನ್ನೆಲ್ಲ ಕವರ್ ಮಾಡಬೇಕಾದ್ರೆ. ಆದರೆ ಸೌಜನ್ಯ ನಮಗೆ ಪ್ರತಿಯೊಂದಕ್ಕೂ ಶಕ್ತಿಯಾಗಿ ನಿಂತಿದ್ದಾಳೆ. ಪ್ರತಿ ಒಂದು ರೀತಿಯಲ್ಲೂ ಸಹ ನಮಗೆ ಒಂದು ಅದ್ಭುತತೆಯನ್ನು ಕೊಡ್ತಾ ಇದ್ದಾಳೆ. ಆ ಅದ್ಭುತತೆ ಪ್ರಯತ್ನವೇ ನಾವು ಎಲ್ಲೆಲ್ಲ ಬಂದು ಸುದ್ದಿಯನ್ನು ಮಾಡಲಿಕ್ಕೆ ಸಹಾಯ ಆಗ್ತಾ ಇರುವಂಥದ್ದು. ಏನೇ ಇರಲಿ ಸ್ನೇಹಿತರೆ, ಈ ಒಂದು ಸುಂದರವಾದ ಒಂದು ಅಣೆಕಟ್ಟನ್ನು ನೋಡಿ ನಮ್ಮ ಜೊತೆ ನೋಡಿದ್ದೀರಾ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು, ನಮಸ್ತೆ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.